ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಮ್ಮ ಥ್ಯಾಂಕ್ ಯು ಟಿವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಏನಪ್ಪ ಇದು ರಸ್ತೆ ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ಅಂತ ಅಂದ್ಕೋತೀನಿ. ಸ್ನೇಹಿತರೆ, ಇದು ಊರುಡಿಗೆರೆ ಮತ್ತು ಕಾಪಸ್ಪೇಟೆ ಮಾರ್ಗವಾಗಿ ಹೋಗುವಂತಹ ಒಂದು ರಸ್ತೆ ಇದು. ಸಾಮಾನ್ಯವಾಗಿ ಬೆಂಗಳೂರಿಂದ ಕೊರಟಗೆರೆ, ಮಧುಗಿರಿ, ಪಾವಗಡ ಈ ಕಡೆ ಓಡಾಡುವಂತಹ ಜನರಿಗೆ ಈ ಒಂದು ರಸ್ತೆಯ ಪರಿಚಯ ಇರುತ್ತೆ. ಈಗ ನಾನು ಊರುಡಿಗೆರೆಯಿಂದ ನೋಡಿ, ಅದು ಊರುಡಿಗೆರೆಯಿಂದ 1 ಕಿಲೋಮೀಟರ್ ದೂರ ಬಂದಿದ್ದೀನಿ. ಬಂದಾಗ ಇಲ್ಲಿ ಎಡಗಡೆಗೆ ಒಂದು ರಸ್ತೆ ಡಿವೈಡ್ ಆಗುತ್ತೆ. ಈ ಒಂದು ರಸ್ತೆಯ ಪರಿಚಯನೂ ಸಹ ತಮಗೆ 1 ವರ್ಷದ ಹಿಂದೆ ನಾನು ಮಾಡಿಸಿದ್ದೀನಿ. ಇದೇ ಒಂದು ರಸ್ತೆಯಲ್ಲಿ ಹೋದಾಗ ಒಂದು ಶಕ್ತಿ ಪೀಠದ ಒಂದು ದೇವಸ್ಥಾನದ ಬಗ್ಗೆ ವಿಡಿಯೋವನ್ನು ಮಾಡಿದ್ದೆ. ತಾವು ಯಾರಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಈ ಕೂಡಲೇ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಒಂದು ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಅದನ್ನು ನೋಡಿ. ಇವತ್ತು ನಾವು ಇದೇ ಒಂದು ದಾರಿನಲ್ಲಿ ಹೋದರೆ ಮತ್ತೊಂದು ಅದ್ಭುತವಾದಂತಹ ಸುಂದರವಾದಂಥ ಪರಿಸರದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ಹೋಗ್ಬೋದು. ನೋಡಿ, ಆ ಒಂದು ದೇವಸ್ಥಾನವೇ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಕೂರ್ಮಗಿರಿ ಪುಣ್ಯಕ್ಷೇತ್ರ ಅಂತ, ಕೆಂಪುಹಳ್ಳಿ, ತುಮಕೂರು ತಾಲೂಕು. ಹಾಗಾಗಿ ಬನ್ನಿ, ಆ ಒಂದು ದೇವಸ್ಥಾನದ ಕಡೆ ನಮ್ಮ ಪ್ರಯಾಣವನ್ನು ಬೆಳೆಸೋಣ. ಸ್ನೇಹಿತರೆ ನೋಡಿ, ಇಲ್ಲಿ ಮೊದಲನೇದಾಗಿ ಒಂದು ಹೆಬ್ಬಾಗಿಲು ಕಾಣುತ್ತಿಲ್ಲಿ. ಸೊ ಈ ಹೆಬ್ಬಾಗಿಲು ನಾನು ಆಗಲೇ ಹೇಳಿದೆ, ಶಕ್ತಿಯುತವಾದಂತಹ ಪೀಠವಾದಂತಹ ಶ್ರೀ ಬಯಲಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಹೆಬ್ಬಾಗಿಲಿದು. ಇದೇ ರಸ್ತೆಯಲ್ಲಿ ನಾವು ಸುಮಾರು 1 ಕಿಲೋಮೀಟ್ರ್ ಕ್ರಮಿಸ್ಬೇಕು. ಅದಾದಮೇಲೆ ನಾನು ಆಗಲೇ ಹೇಳ್ದಲ್ಲ, ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಒಂದು ಹೆಬ್ಬಾಗಿಲು ಸಿಗುತ್ತೆ. ಬನ್ನಿ, ಆ ಕಡೆ ಹೋಗೋಣ. ಎದುರುಗಡೆ ಕಾಣ್ತಾ ಇರುವಂಥ ಬೆಟ್ಟನೇ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಬನ್ನಿ ಹೋಗೋಣ. ಸ್ನೇಹಿತರೆ ನೋಡಿ, ಇಲ್ಲಿ 1 ಕಿಲೋಮೀಟ್ರ್ ಅಲ್ಲಿಂದ ಬಂದ ನಂತರ ಇಲ್ಲಿ ನಮಗೆ ಬಲಗಡೆಗೆ ಮತ್ತೊಂದು ಒಂದು ಹೆಬ್ಬಾಗಿಲು ಕಾಣುತ್ತೆ. ಆ ಹೆಬ್ಬಾಗಿಲೇ ವೆಂಕಟರಮಣ ಸ್ವಾಮಿ ದೇವಸ್ಥಾನದ್ದು. ನೋಡಿ, ಇಲ್ಲಿ ಬಲಗಡೆಗೆ ನಾವು ಹೋಗಬೇಕು. ಸ್ಟ್ರೈಟ್ ಹೋದರೆ ಬಯಲಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ಅದರ ವಿಡಿಯೋವನ್ನು ಈಗ ಆಲ್ರೆಡಿ ನಾನು ಮಾಡಿದ್ದೀನಿ. ನೋಡಿ, ಈಗ ಹೋದರೆ ಬಯಲಂಜನೇಯ ಸ್ವಾಮಿ ದೇವಸ್ಥಾನ, ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಕಡೆಗೆ ಹೋಗುವಂಥ ಒಂದು ರಸ್ತೆ. ನೋಡಿ, ಇದು ಗೋಶಾಲೆ. ಇದು ಶ್ರೀ ಕೃಷ್ಣ ಗೋಶಾಲಾ ಫೌಂಡೇಶನ್, ಬೆಂಗಳೂರು ಚಿಕ್ಕಪೇಟೆ ಅವ್ರದ ಒಂದು ಇಲ್ಲಿ ಗೋಶಾಲೆ ಇದೆ. ಇಲ್ಲಿ ಭಾಳಷ್ಟು ಗೋವುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡ್ತಾರೆ. ನೋಡಿ, ಇದೆಲ್ಲ ಗೋಶಾಲೆಗೆ ಸಂಬಂಧಪಟ್ಟಂಥ ಜಾಗ, ಶೆಡ್ಡು ಮತ್ತು ಒಳಗಡೆ ಗೋವುಗಳಿದ್ದಾವೆ. ಬನ್ನಿ ಹೋಗೋಣ, ಇದೇ ರಸ್ತೆಯಲ್ಲಿ ಹೋಗೋಣ. ರಸ್ತೆ ನಾಟ್ ಗುಡ್ ನಾಟ್ ಬ್ಯಾಡ ಅನ್ನೋ ರೀತಿಯಾಗಿದೆ. ಸ್ನೇಹಿತರೆ ನೋಡಿ, ಇದು ಈ ಕಡೆ ಎಲ್ಲ ರಸ್ತೆಗಳು ತುಂಬ ತಿರುವಿದೆ. ಆ ಬೆಟ್ಟದ ಮೇಲಕ್ಕೇನೆ ಗಾಡಿಗಳು ಹೋಗ್ತವೆ, ವ್ಯವಸ್ಥೆ ಮಾಡಿದ್ದಾರೆ. ಕಾಣ್ತಾ ಇರತಕ್ಕಂಥದ್ದು ಬೆಟ್ಟ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬೆಟ್ಟ ಹತ್ಬೇಕಾದ್ರೆ ಆ ಬೆಟ್ಟದ ಮಧ್ಯಭಾಗದಿಂದ ಕಾಣುವಂಥ ಸುಂದರವಾದಂಥ ಪರಿಸರ. ಹೋಗೋಣ. ಬೆಟ್ಟವನ್ನು ವಾಹನಗಳಲ್ಲಿ ಹತ್ಬೇಕಾದ್ರೆ ನೋಡಿ, ಇಲ್ಲಿ ಒಂದು ಎಸ್ ಬೆಂಡ್ ಬರುತ್ತೆ. ಈ ಜಾಗದಲ್ಲಿ ಒಂದು ಮೆಟ್ಟಿಲುಗಳ ಒಂದು ಪ್ರವೇಶನೂ ಸಹ ಇದೆ. ನೋಡಿ, ಇಲ್ಲಿ ನಿಮ್ಮ ವಾಹನಗಳನ್ನ ನಿಲ್ಲಿಸಿ ಈ ಒಂದು ಮೆಟ್ಟಿಲಿನ ಮೂಲಕ ಬೆಟ್ಟಕ್ಕೂ ಸಹ ತಲುಪ್ಬೋದು, ಮೆಟ್ಟಿಲುಗಳನ್ನು ಹತ್ತಿ. ನೋಡಿ, ಇಲ್ಲಿ ಏನು ಕಾಣ್ತಾ ಇದೆ, ಆ ಒಂದು ಕಂಬಿಗಳೇನು ಹಾಕಿದ್ದಾರೆ ಅಲ್ಲೆಲ್ಲ ಭಾಳಷ್ಟು ಜಾರುವಂತಹ ಜಾಗ. ಬಂದಂಥವರೆಲ್ಲರೂ ಅಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಮತ್ತು ಅಲ್ಲಿ ನೀರಿನ ದೊಣೆ ಇದೆ ಅಂತೆ. ನೋಡಿ, ಹಾಗೆ ಹೋಗ್ಬೋದು ಹತ್ತಿ. ಇಲ್ಲ, ನಾವು ವೆಹಿಕಲ್ಗಳನ್ನು ಇದೇ ರಸ್ತೆ ಮೂಲಕ ಹೋದರೆ ಸೀದಾ ದೇವಸ್ಥಾನದ ಮೇಲಕ್ಕೆ ಹೋಗ್ಬೋದು. ಬನ್ನಿ, ನಾವು ಒಂದು ಸ್ವಲ್ಪ ದೂರ ಹೋಗಿ ಬರೋಣ, ಆಮೇಲೆ ನಾವು ವೆಹಿಕಲಲ್ಲೇ ಹೋಗ್ತೀವಿ ಮೇಲಕ್ಕೆ. ನೋಡಿ, ಇದು ನೀವು ಬೆಟ್ಟ ಹತ್ತಬೇಕಾದ್ರೆ ಒಂದು ಅರ್ಧ ದಾರಿವರೆಗೂ ರಸ್ತೆಯಲ್ಲಿ ಬಂದು ಮತ್ತು ಆ ಒಂದು ಅರ್ಧ ದಾರಿನಲ್ಲಿ ಈ ರೀತಿಯಾದಂಥ ಒಂದು ಮೆಟ್ಟಿಲುಗಳನ್ನು ಮಾಡಿದ್ದಾರೆ. ಇದ್ರ ಮೂಲಕವೂ ಸಹ ನಾವು ಬೆಟ್ಟದ ಮೇಲಕ್ಕೆ ಹತ್ಕೊಂಡು ಹೋಗ್ಬೋದು. ನೋಡಿ, ಇದೆಲ್ಲ ಹಳೇ ಕಾಲದ ಒಂದು ಮಾರ್ಗ, ಆದರೆ ಇವಾಗ ಬೆಟ್ಟದ ಮೇಲಕ್ಕೇ ರಸ್ತೆಯನ್ನು ಮಾಡಿರೋದ್ರಿಂದ
ವಾಹನಗಳೆಲ್ಲ ಮೇಲಕ್ಕೆ ಹೋಗ್ಬೋದು. ಬನ್ನಿ ಮೆಟ್ಲು ಹತ್ಕೊಂಡು ಹೋಗೋಣ. ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗೋಣ. ನೋಡಿ ಇವರೆಲ್ಲ ಜೋಡಿ ಹಕ್ಕಿಗಳು ಬಂದಿದ್ದಾರೆ ಇವರೆಲ್ಲ. ಸೊ ಇದೆಲ್ಲ ಇತ್ತೀಚಿಗೆ ಮಾಡಿರ್ತಕ್ಕಂತಹ ಒಂದು ಅಭಿವೃದ್ಧಿ ಕೆಲಸ. ಬೆಟ್ಟದ ಮೇಲಿನಿಂದ ಕಾಣ್ತಿರ್ತಕ್ಕಂತಹ ಅದ್ಭುತವಾದಂಥ ಸೌಂದರ್ಯ, ಪ್ರಕೃತಿ ಸೌಂದರ್ಯ. ಎಲ್ಲ ಹೊಲ ಗದ್ದೆಗಳು ಹಚ್ಚ ಹಸಿರಿನಿಂದ ಕಾಣ್ತಿದ್ದಾವೆ. ಅದೆಲ್ಲ ದೇವರಾಯನ ದುರ್ಗದ ಬೆಟ್ಟದ ಸಾಲು. ಸ್ನೇಹಿತರೆ ನೋಡಿ, ಇದು ಹೀಗೆ ಬೆಟ್ಟವನ್ನು ಹತ್ಕೊಂಡು ನಾವು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು. ದೊಣೆ ಇದೆ, ನೀರಿನ ಒಂದು ಸೋರ್ಸು. ಬಿದ್ದಂತಹ ಎಲ್ಲ ಮಳೆ ನೀರು ನೋಡಿ ಇಲ್ಲಿ ಶೇಖರಣೆ ಆಗುತ್ತೆ ಈ ಒಂದು ದೊಣೆಯಲ್ಲಿ. ನೋಡಿ ಇಲ್ಲಿ ಕೆಳಗೆ ಜಾರಬಾರ್ದು ಅಂತ ಇಲ್ಲಿ ಕಂಬಿಗಳನ್ನು ಹಾಕಿದ್ದಾರೆ. ಕೆಳಗಡೆ ತುಂಬ ಪ್ರಪಾತ ಥರ ಇದೆ, ಹಾಗಾಗಿ ಇಲ್ಲಿ ಭಾಳ ಬಂದಂಥ ಪ್ರವಾಸಿಗರು ಹುಷಾರಾಗಿ ಹೋಗಬೇಕಾಗತ್ತೆ. ಸ್ವಲ್ಪ ಜಾರಿದ್ರೂ ಸಹ ಪ್ರಾಣಕ್ಕೆ ಹಾನಿ. ಅದ್ಭುತವಾಗಿರುವಂತಹ ಒಂದು ನೀರಿನ ಸೋರ್ಸ್ ಇಲ್ಲಿದೆ. ಬಟ್ ಇಲ್ಲಿ ಭಾಳ ಹುಷಾರು, ಅದಕ್ಕಾಗಿ ಇಲ್ಲಿ ಕಂಬಿಗಳನ್ನು ಹಾಕಿದ್ದಾರೆ. ನೋಡಿ ಸ್ನೇಹಿತರೆ, ಇದು ಬೆಟ್ಟದ ಮೇಲೆ ಮೆಟ್ಲನ್ನು ಹತ್ಕೊಂಡು ಹೋಗ್ಬೋದು. ಇದು ಬೆಟ್ಟದ ಮೇಲಿನಿಂದ ನೋಡಿ ಅಲ್ಲೆಲ್ಲೋ ಮಳೆ ಆಗ್ತಾ ಇದೆ. ಬೆಟ್ಟದ ಮೇಲಿನಿಂದ ಕಾಣುವಂತಹ ಪರಿಸರ. ಮತ್ತಷ್ಟು ಹೈಟ್ ಹೋಗ್ತಿದ್ದೀವಿ. ನೋಡಿ ಸ್ನೇಹಿತರೆ, ಇದು ಕೆಳಗಡೆಯಿಂದ ನಾವು ಬಂದಂಥ ಜಾಗ. ಇದು ಮೆಟ್ಲತ್ಕೊಂಡು ಬಂದರೆ ನೀವು ಈ ಕಡೆ ಸೈಡ್ ಹೋದರೆ ನೀರಿನ ದೊಣೆ ಸಿಗುತ್ತೆ. ಹೀಗೆ ಮೆಟ್ಲತ್ಕೊಂಡು ನಾವು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹಿಂಗೆ ಹೋಗ್ಬೋದು ಮೇಲಕ್ಕೆ. ನಾನು ಗಾಡಿನಲ್ಲೇ ಮೇಲೆ ಹೋಗ್ತೀನಿ. ನೀವು ಸಾಧ್ಯವಾದರೆ ಅಲ್ಲಿ ಗಾಡಿಯನ್ನು ಪಾರ್ಕ್ ಮಾಡಿಕೊಂಡು ಮರದ ಅಡಿನಲ್ಲಿ ಗಾಡಿನ ಪಾರ್ಕ್ ಮಾಡಿ ಅಲ್ಲಿಂದ ನೀವು ನಡ್ಕೊಂಡು ಮೇಲೆ ಹೋಗ್ಬೋದು. ನಾನು ಬೆಟ್ಟದ ಪೂರ್ಣ ಭಾಗಕ್ಕೆ ಹೋಗಿಲ್ಲ, ಆದರೆ ಇಲ್ಲಿ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಈ ಬೆಟ್ಟದಿಂದ ಕಾಣ್ತಿರ್ತಕ್ಕಂಥ ಈ ಒಂದು ಅದ್ಭುತವಾದಂಥ ಪ್ರಕೃತಿಯ ಸೊಬಗು ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಅಲ್ಲೊಂದು ಕೆರೆ ಕಾಣ್ತಾ ಇದೆ, ಅಲ್ಲಿ ದೂರದಲ್ಲಿ ಕಾಣ್ತಿರ್ತಕ್ಕಂಥ ಊರು ಊರ್ಡ್ಗೆರೆ. ದೂರದಲ್ಲಿರುವಂಥ ಬೆಟ್ಟದ ಸಾಲು ಅದು ದೇವರಾಯನ ದುರ್ಗದ ಬೆಟ್ಟದ ಸಾಲು. ನೋಡಿ ಇದು ಈ ಒಂದು ದೇವಸ್ಥಾನದ ಹೆಬ್ಬಾಗಿಲು. ಅದೇ ರಸ್ತೆ ಇಲ್ಲಿ ಮುಂದೆ ಹೋದರೆ ನೋಡಿ, ಈ ಒಂದು ರಸ್ತೆ ಅನ್ಕಾಣ್ತಿದೆ, ಇದೇ ರಸ್ತೆಯಲ್ಲಿ ಮುಂದೆ ಹೋದರೆ ಶಕ್ತಿಯುತವಾದ ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋನ ನಾನು ಈಗ ಆಲ್ರೆಡಿ ಒಂದು ವರ್ಷದ ಹಿಂದೆಯೇ ಮಾಡಿದ್ದೀನಿ. ತುಂಬ ಎಸ್ ಬೆಂಡ್ಸ್ ರೋಡ್ಗಳು ತುಂಬ ಜಾಸ್ತಿ ಇದ್ದಾವೆ.
ಈ ಬೆಟ್ಟಕ್ಕೆ ಇಕ್ಕಲ್ಲಪ್ಪ ಬೆಟ್ಟ ಅಂತಲೂ ಕರೀತಾರೆ. ಹಾಗೆ ಕೂರ್ಮಗಿರಿ ಕ್ಷೇತ್ರ ಅಂತಲೂ ಕರೀತಾರೆ. ಕೂರ್ಮಗಿರಿ ಕ್ಷೇತ್ರ ಅಂದರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಕೂರ್ಮ ಅಂತಂದರೆ ವಿಷ್ಣುವಿನ ಒಂದು ಅವತಾರ ಆಮೆ. ಒಂದು ಆಮೆಯ ಚಿಪ್ಪಿನ ಆಕಾರದಲ್ಲಿ ಬೆಟ್ಟ ಇದೆ, ಬೆಟ್ಟದ ಮೇಲೆ ದೇವಸ್ಥಾನ ಇದೆ ಅಂತೇಳಿ ಇದಕ್ಕೆ ಕೂರ್ಮಗಿರಿ ಕ್ಷೇತ್ರ ಅಂತಲೂ ಸಹ ಕರೀತಾರೆ. ಸ್ನೇಹಿತರೆ, ಈಗ ನೀವೇನು ನೋಡ್ತಾ ಇದ್ದೀರಾ, ಇದೇ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಈ ಒಂದು ದೇವಸ್ಥಾನ ಬಾಗಿಲನ್ನು ಹಾಕಿದೆ, ಇವತ್ತು ಸೋಮವಾರ. ಆದರೂ ಸಹ ಇಲ್ಲಿ ಅರ್ಚಕರು ಇಲ್ಲ ಮತ್ತು ಭಕ್ತಾದಿಗಳು ಕೆಲವೇ ಮಂದಿ ಮಾತ್ರ ಇರೋದು. ಮತ್ತು ಇದು ಶನಿವಾರದಂದು ಸಂಪೂರ್ಣ ತೆರೆದಿರುತ್ತೆ ಅಂತಂದರು. ಒಂದು ಕಟ್ಟಡ ಬಂದು ಇದು ಕಲ್ಯಾಣ ಮಂಟಪ, ಕಲ್ಯಾಣ ಮಂಟಪದ್ದು ಒಂದು ಕಟ್ಟಡ, ಹೊಸದಾಗಿ ಕಟ್ಟಿರ್ತಕ್ಕಂಥದ್ದು. ಹಾಗೆ ಇದು ದಾಸೋಹ ಕೊಠಡಿ, ಇದು ಇಲ್ಲಿ ಕಾಣ್ತಾ ಇರತಕ್ಕಂಥದ್ದು ದಾಸೋಹ ಕೊಠಡಿ. ಪ್ರತಿ ಶನಿವಾರ ಇಲ್ಲಿ ಊಟದ ವ್ಯವಸ್ಥೆ ದಾಸೋಹ ಇರುತ್ತೆ. ತುಂಬ ಹಳೆಯ ಒಂದು ಕಟ್ಟಡ. ಬನ್ನಿ, ಇದು ದೇವಸ್ಥಾನ, ದೇವಸ್ಥಾನ ಬಾಗಿಲನ್ನು ಹಾಕಿದೆ. ಆದರೂ ಸಹ ನಾವು ದೇವರ ದರ್ಶನವನ್ನು ಪಡಿಬೋದು. ಇಲ್ಲಿ ಕಾಣ್ತಿರ್ತಕ್ಕಂಥದ್ದೇ ಶ್ರೀ ವೆಂಕಟರಮಣ ಸ್ವಾಮಿ ದೇವರ ಒಂದು ವಿಗ್ರಹ. ಆ ವಿಗ್ರಹ ಕಪ್ಪು ಶಿಲೆಯಿಂದ ಮಾಡಿದ್ದಾರೆ ಮತ್ತು ಪಾದದಲ್ಲಿ ಒಂದು ಕಲ್ಲು ಸಹ ಇದೆ, ಅದು ಒಂದು ವಿಗ್ರಹ. ಹಿಂಭಾಗದಲ್ಲಿ ಒಂದು ಕಪ್ಪು ಶಿಲೆಯಿಂದ ಮಾಡಿರ್ತಕ್ಕಂಥ ಒಂದು ವಿಗ್ರಹ ಇದೆ. ಇದು ಶನಿವಾರ, ಪ್ರತಿ ಶನಿವಾರ ತೆಗೆದಿರುತ್ತೆ, ಆದರೆ ಉಳಿದ ದಿನಗಳಲ್ಲಿ ಅರ್ಚಕರಿಗೆ ಹೇಳಿದ್ರೆ ಅವರು ತೆಗಿತಾರಂತೆ. ಸೊ ಇವತ್ತು ಸೋಮವಾರ ತೆಗ್ದಿಲ್ಲ. ಸ್ನೇಹಿತರೆ ನೋಡಿ, ಇದು ಬೆಟ್ಟದ ಮೇಲಿನಿಂದ ಕಾಣುವಂತಹ ಅದ್ಭುತವಾದಂಥ ದೃಶ್ಯ. ಈ ಒಂದು ಸುಂದರವಾದ ಪರಿಸರದಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ನಿರ್ಮಾಣ ಆಗಿದೆ ಬೆಟ್ಟದ ಮೇಲೆ. ಮತ್ತು ಅಲ್ಲಿ ನಿಮಗೆ ಕಾಣ್ತಾ ಇರತಕ್ಕಂತಹ ಒಂದು ಕೆರೆ ಇದೆಯಲ್ಲ, ಅದು ಮೈದಾಳ ಕೆರೆ. ಮತ್ತು ಆ ಒಂದು ಬಂಡೆ ಮೇಲೆ ಕಾಣ್ತಿರ್ತಕ್ಕಂಥದ್ದು ಮಂದರಗಿರಿ ಪರ್ವತ. ನಿಮಗೆ ಗೊತ್ತಿದೆ, ಜೈನರ ಒಂದು ಪವಿತ್ರವಾದಂಥ ಕ್ಷೇತ್ರ ಅದು ಮಂದರಗಿರಿ. ನೋಡಿ, ಇಲ್ಲಿ ಕಾಣ್ತಿರ್ತಕ್ಕಂಥ ಬೆಟ್ಟನೇ ದೇವರಾಯನ ದುರ್ಗ ಕ್ಷೇತ್ರ, ದೇವರಾಯನ ದುರ್ಗದ ಬೆಟ್ಟ ಅದು. ಅದೆಲ್ಲವೂ ಸಹ ದೇವರಾಯನ ದುರ್ಗದ ಫಾರೆಸ್ಟ್ ಏರಿಯಾ. ಬೆಟ್ಟದ ಮೇಲೆ ಒಂದು ಹಳೆಯ ದೇವಸ್ಥಾನ ಇದೆ, ಇದು ಮತ್ತಷ್ಟು ಜೀರ್ಣೋದ್ಧಾರ ಆದರೆ ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಇದಿಷ್ಟು ಹಿಕ್ಕಲ್ಲಪ್ಪ ಬೆಟ್ಟ ಅಥವಾ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇರತಕ್ಕಂಥ ಒಂದು ಕೂರ್ಮಗಿರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ತಮ್ಮ ಸ್ನೇಹಿತರಿಗೂ ಸಹ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ಮತ್ತೊಂದು ಹೊಸದಾದಂಥ ಒಂದು ವಿಶಿಷ್ಟವಾದಂಥ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.